ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತಕಂತದನ್ನ ನಾವೀಗ ನೋಡೋಣ ಬೆಂಗಳೂರಲ್ಲಿ ಎರಡು ದಿನದ ಟಫ್ ರೂಲ್ಸ್ ಅನ್ನು ಜಾರಿಗೆ ತರ್ತಾ ಇದೆ ಸರ್ಕಾರ ಓಕೆ ಬೆಂಗಳೂರಿಗೆ ಸೀಮಿತವಾದಂತೆ ಎರಡು ದಿನ ಟಫ್ ರೂಲ್ಸ್ ಅನ್ನು ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೆ ಈಗ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ದಾವಿರುವ ಕಡೆಯೇ ಜನ ಹೊಸ ವರ್ಷದ ಪಾರ್ಟಿಯನ್ನ ಮಾಡಬೇಕು ರಾತ್ರಿ 11 ಗಂಟೆಯವರೆಗೆ ಮಾತ್ರ ಪಾರ್ಟಿಗಳನ್ನು ಮಾಡೋದಕ್ಕೆ ಅವಕಾಶ ಅದಾದ ನಂತರ ಎಲ್ಲೂ ಕೂಡ ಬಾರ್ ಪಬ್ ಕ್ಲಬ್ ಎಲ್ಲೂ ಕೂಡ ಹೊಸ ವರ್ಷಾಚರಣೆಯನ್ನ ಮಾಡುವಂತಿಲ್ಲ ಡಿಸೆಂಬರ್ 31 ಜನವರಿ 1 ಈ ಎರಡು ದಿನ ಹೊಸ ವರ್ಷಾಚರಣೆಗೆ ಪೊಲೀಸರು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಿದ್ದಾರೆ ಬೆಂಗಳೂರಿಗೆ ಸೀಮಿತವಾದಂತ ಹೊಸ ವರ್ಷದಲ್ಲಿ ಯಾವ ತರ ಆಚರಣೆ ಆಗಬೇಕು ಆ ಬಗ್ಗೆ ವಿಸ್ತೃತವಾಗಿ ಈಗಾಗಲೇ ಒಂದು ಆದೇಶ ಸರ್ಕಾರದಿಂದ ಈಗಾಗಲೇ ಜಾರಿಗೆ ಬಂದಿದೆ ಆದರೆ ಈ ಪ್ರೊಹಿಬಿಟರಿ ಆರ್ಡರ್ ಇಂದ ಸೆಕ್ಷನ್ 145 ರಿಂದ ಅದಕ್ಕೆ ಕೂಡ 11 ಗಂಟೆ ಮೇಲೆ ಯಾವ ತರ ಕಾರ್ಯಕ್ರಮಕ್ಕೆ ಎಲ್ಲಿಯೂ ಅವಕಾಶ ಇರಲ್ಲ ಇದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿಲ್ಲ 11 ಗಂಟೆ ಜನ ತಮ್ಮ ತಮ್ಮ ಜಾಗದಲ್ಲಿ ವಾಪಸ್ ಸೇರಬೇಕು 11 ಗಂಟೆ ಆದಮೇಲೆ ಯಾವ ತರದು ಮೂಮೆಂಟ್ಗೆ ಅವಕಾಶ ಇರಲ್ಲ ಅಷ್ಟಕ್ಕೆ ಮಾರ್ಜಿನ್ ಇಟ್ಕೊಂಡು ಅವರು ಆ ಜಾಗಗಳಿಂದ ಮುಂಚಿತವಾಗಿಯೇ ಅಲ್ಲಿಂದ ಬಿಡಬೇಕಾಗುತ್ತದೆ ಇಲ್ಲ ಆಗಲ್ಲ ಅದಕ್ಕೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳು 11 ಮಾಡ್ಕೋಬೇಕು 11 ಗಂಟೆ ಅವರು ತಮ್ಮ ತಮ್ಮ ಜಾಗದಲ್ಲಿ ಅಲ್ಲಿ ಅವರು ಸೇರಬೇಕಾಗುತ್ತದೆ 11 ಗಂಟೆ ಆದಮೇಲೆ ಯಾವ ತರದು ಮೂಮೆಂಟ್ಗೆ ಅವಕಾಶ ಇಲ್ಲ ಇಲ್ಲ ಈಗ ಅದಕ್ಕೆ ಅವರು ಮೊದಲೇ ಮಾಡ್ಕೊಂಡು ಅಲ್ಲ ಅದಕ್ಕೆ ಕ್ಲೋಸ್ ಮಾಡಿನೇ ಮೊದಲೇ ಹೋಗಬೇಕಾಗುತ್ತೆ ನಾನು ಕೂಡ ಕೆಲವು ಸಂಸ್ಥೆಗಳದು ವಿಜ್ಞಪ್ತಿಗಳನ್ನು ಕೂಡ ನೋಡಿದ್ದೀನಿ ಅವರು ಇದಕ್ಕೆ ಕಾರಣಂಗೆ 11 ಗಂಟೆವರೆಗೆ ಅವಕಾಶ ಇದ್ದರೂ ಸಹ ಅವರು ಅದಕ್ಕೆ ಕೆಲವು ಕಡೆ 10 ಕೆಲವು 10 ವರೆಗೇನೆ ಅಲ್ಲ ಇತರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ನಮ್ಮ ಚಟುವಟಿಕೆಗಳು ಯಾವುದು ಚಟುವಟಿಕೆ ಇರಲಿ ಅದಕ್ಕೆ ಅವರು 10 ವರೆಗೇನೆ ಕ್ಲೋಸ್ ಮಾಡ್ತಿದ್ದಾರೆ ಅವರು ಅವ್ರಿಗೆ ಬಿಟ್ಟಿದ್ದು ವಿಷಯ ಯಾರು ಅಲ್ಲಿ ಅಲ್ಲಿಂದ ತಮ್ಮ ತಮ್ಮ ಮನೆಗೆ ಆಗಲಿ ತಮ್ಮ ಸ್ಥಳಕ್ಕೆ ಹೋಗಬೇಕಂದ್ರೆ ಎಲ್ಲ 11 ಗಂಟೆ ಒಳಗೆ ಮುಗಿಸಬೇಕು ಅಷ್ಟೇ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಓಕೆ ಇದು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಲ್ ಪಂತ್ ಅವರ ಮಾತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಈಗ ನೈಟ್ ಕರ್ಫ್ಯೂವನ್ನು ವಾಪಸ್ ಪಡೆದಿದ್ದರೂ ಕೂಡ ಬೆಂಗಳೂರಿನಲ್ಲಿ ಎರಡು ದಿನ ಡಿಸೆಂಬರ್ 31 ಮತ್ತು ಜನವರಿ 1 ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ ಸೊ ಆ ಟಫ್ ರೂಲ್ಸ್ ಏನು ಯಾವ ರೀತಿ ಜನ ನಡ್ಕೊಳ್ಬೇಕು ಆ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಏನು ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ಅರವಿಂದ್ ಏನಂದ್ರೆ ಇನ್ನೂ ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ಸ್ಪಷ್ಟನೆಗಳನ್ನ ಕೊಟ್ಟಿಲ್ಲ ಯಾಕಂದ್ರೆ ಈಗಾಗಲೇ ಗೃಹ ಸಚಿವರು ಹೇಳಿರೋ ಪ್ರಕಾರ ನಗರ ಪೊಲೀಸ್ ಆಯುಕ್ತರು ಏನಿದ್ರೆ ಅವರೇ ಒಂದಷ್ಟು ಮಾರ್ಗಸೂಚಿಯನ್ನ ಕೊಡ್ತಾರೆ ಮಾರ್ಗಸೂಚಿಯ ಪ್ರಕಾರ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಏನೋ 31ನೇ ತಾರೀಕು ಒಳಗಡೆ ಅಂದ್ರೆ 28 ಅಥವಾ 29ರ ಒಳಗಡೆ ಆದೇಶವನ್ನು ಹೊರಡಿಸೋ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 11 ಗಂಟೆ ತನಕ ಮಾತ್ರ ಮದ್ಯದ ಅಂಗಡಿಗಳನ್ನ ಓಪನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಅದಾದ ನಂತರ ಈಗಾಗಲೇ ರೆಸ್ಟೋರೆಂಟ್ ಓಪನ್ಗಳಿಗೂ ಕೂಡ ಏನೋ 1 ಗಂಟೆ ಮಧ್ಯರಾತ್ರಿ 1 ಗಂಟೆಗಳ ಕಾಲ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಹೊಸ ವರ್ಷದ ಆಚರಣೆ ಅಂದ್ರೆ ಬೆಂಗಳೂರಿನಲ್ಲಿ ಬ್ರಿಗೇಡ್ ರೋಡ್ ಇರ್ಬೋದು ಎಂಜಿ ರೋಡ್ ಇರ್ಬೋದು ಈ ಎರಡು ರೋಡ್ಗಳಲ್ಲಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆಗಳಿರ್ತವೆ ಆ ಸಂಭ್ರಮಾಚರಣೆಗೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಬೇಕು ಅಂತ ಹೇಳಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಒಂದು ಚಿಂತನೆ ನಡೆಸಿರುವಂಥದ್ದು ಜೊತೆಗೆ ಆ ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ ಏನಿದೆ ಅಲ್ಲಿ ವಾಹನದ ಸಂಚಾರ ಏನಿದೆ ವಾಹನದ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡಿರುವಂಥದ್ದು ಇನ್ನೊಂದು ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಎಂಜಿ ರೋಡ್ನಲ್ಲಿ ಅತಿ ಹೆಚ್ಚಿನ ಪಬ್ಗಳಿರ್ಬೋದು ರೆಸ್ಟೋರೆಂಟ್ಗಳಿರ್ಬೋದು ಇವೆಲ್ಲ ಕೂಡ ಸಿಕ್ಕೋ ಹಿನ್ನೆಲೆಯಲ್ಲಿ ಅಲ್ಲಿಗೆ ಆನ್ಲೈನ್ ಬುಕ್ಕಿಂಗ್ ಅನ್ನು ಮಾಡಬೇಕು ಯಾಕಂದ್ರೆ ಆ ಪಬ್ ರೆಸ್ಟೋರೆಂಟ್ಗೆ ಬರುವಂಥವರು ಅನವಶ್ಯಕವಾಗಿ ಬರುತ್ತಾರೆ ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಸಂಚಾರ ಆಗುತ್ತೆ ಕ್ರೌಡ್ ಹೆಚ್ಚಾಗುತ್ತೆ ಆ ಹಿನ್ನೆಲೆಯಲ್ಲಿ ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಯಾರು ಮಾಡಿರ್ತಾರೆ ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಮಾಡಿದಂಥವ್ರು ಮಾತ್ರ ಆ ರಸ್ತೆ ಒಳಗಡೆ ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಗಳು ನಡೆದಿರುವಂಥದ್ದು ಅಂದ್ರೆ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಒಂದಷ್ಟು ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡುವಂಥದ್ದು ಜೊತೆಗೆ ಟ್ರಿನಿಟಿ ಸರ್ಕಲ್ ನ ಬಳಿಯಲ್ಲೂ ಕೂಡ ಒಂದಷ್ಟು ಬಿಗಿ ಬಂದೋಬಸ್ತನ್ನ ಮಾಡ್ಕೊಳ್ಳುವಂಥದ್ದು ಯಾರು ಆ ರೆಸ್ಟೋರೆಂಟ್ ಗಳನ್ನ ಬುಕ್ ಮಾಡಿದ್ರೆ ಅಂದ್ರೆ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ನ ವ್ಯಾಪ್ತಿ ಒಳಗಡೆ ಬರುವಂತ ರೆಸ್ಟೋರೆಂಟ್ ನ ಬುಕ್ ಮಾಡಿದರೆ ಅದನ್ನ ಆ ಟಿಕೆಟ್ ಅನ್ನ ತೋರಿಸಿ ಅವರು ಒಳಗಡೆ ಹೋಗ್ಬೋದು ಒಳಗಡೆ ಹೋದ ನಂತರ ಅವರು ಕೂಡ ಒಂದಷ್ಟು ಕಾಲಾವಕಾಶ ಇರುತ್ತೆ ಅಂದ್ರೆ ಏನು ನಿಯಮ ಇದೆ ನಿಯಮದ ಪ್ರಕಾರ ಎಷ್ಟು ಗಂಟೆಗೆ ಕ್ಲೋಸ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಆ ಗಂಟೆ ಒಳಗಡೆ ಅಲ್ಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರ್ತಾರೆ ಅವರು ಕೂಡ ಅಲ್ಲಿಂದ ನಿರ್ಗಮಿಸಬೇಕು ಅಂತೇಳಿ ಒಂದಷ್ಟು ರೂಲ್ಸ್ ಗಳನ್ನ ಮಾಡೋದಕ್ಕೆ ಚಿಂತನೆಗಳು ನಡೆದಿದ್ದಾರೆ ಬಹುಶಃ 28ನೇ ತಾರೀಕು ಇದಕ್ಕೆ ಅಧಿಕೃತವಾಗಿ ಸ್ಪಷ್ಟನೆಗಳು ಸಿಕ್ಕಂಥದ್ದು ಸ್ಪಷ್ಟ ಏನೋ ವರದಿಗಳು ಸೂಚನೆಗಳು ಹೊರಗಡೆ ಬರುವಂತದ್ದು ಯಾವುದಕ್ಕೆ ಅನುಮತಿ ಕೊಟ್ಟರು ಮುರಳಿ ಅದು 11 ಗಂಟೆವರೆಗೆ ಮಾತ್ರ ಅಂತನ 12 ಗಂಟೆ 11 ಗಂಟೆ ನಂತರ ಇದು ಯಾವುದಕ್ಕೂ ಅನುಮತಿ ಇರಲ್ಲ ಅಂತ ಅನ್ಕೋಬಹುದಾ
ಖಂಡಿತ ಅರವಿಂದ್ ಯಾಕಂದ್ರೆ ಈಗಾಗಲೇ ನೈಟ್ ಕರ್ಫ್ಯೂನ ಜಾರಿಗೆ ತಂದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ವಿಚಾರಗಳಿತ್ತು 11 ಗಂಟೆ ನಂತರ ಯಾರು ಕೂಡ ರಸ್ತೆಯಲ್ಲಿ ಇಳಿಯೋಗಿಲ್ಲ ಈಗ 11 ಗಂಟೆ ತನಕ ಬಾರ್ಗಳು ಓಪನ್ ಇರ್ತವೆ ಅಂತ ಹೇಳಿ 11 ಗಂಟೆ ತನಕ ಅಲ್ಲಿ ಕುಳಿತು ಕುಡಿಯಂತದ್ದು ಅಥವಾ ಅಲ್ಲಿ ಊಟ ಮಾಡುವಂತದ್ದು ಆ ರೀತಿ ಏನಾದರೂ ಇದ್ರೆ ಅವರು ಹೊರಗಡೆ ಬರೋಲಿಕ್ಕೆ ಅಥವಾ ಮನೆಗೆ ಹೋಗಲಿಕ್ಕೆ 12 ಗಂಟೆ 1 ಗಂಟೆ ಆಗೋ ಸಾಧ್ಯತೆಗಳು ಇರ್ತವೆ ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಹೊರಗಡೆ ಬರುವಂತದ್ದು ಏನೋ ಸಂಚಾರ ಮಾಡುವಂತದ್ದು ಉದಾಹರಣೆಗೆ ಡ್ರಾಗ್ ರೇಸ್ ಅನ್ನು ಮಾಡ್ತಾರೆ ಹೊಸ ವರ್ಷದ ಸಂಭ್ರಮ ಆಚರಣೆ ಸಂದರ್ಭದಲ್ಲಿ ಮತ್ತೆ ಕುಣಿದು ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸುವಂತದ್ದು ಈ ರೀತಿಯಲ್ಲ ಸಾಕಷ್ಟು ಅನುಭವಗಳು ಇರುವಂತದ್ದು ಅಂದ್ರೆ ಈ ರೀತಿಯ ಚಿತ್ರಣಗಳನ್ನು ಬೆಂಗಳೂರಿನಲ್ಲಿ ತರ್ತಾರೆ ಅಂತ ಹೇಳಿ ಪುಂಡ್ರಪೋಕೆಗಳು ಈ ರೀತಿಯಲ್ಲಿ ಸಂಭ್ರಮ ಆಚರಣೆ ಮಾಡೋ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸಲಿಕ್ಕೆ ಒಂದಷ್ಟು ಮಾರ್ಗಸೂಚಿಗಳನ್ನು ಬೆಂಗಳೂರು ಪೊಲೀಸರೇ ತರ್ತಾರೆ ಅದಕ್ಕೆ ಇನ್ನೊಂದಷ್ಟು ಮೀಟಿಂಗ್ ಗಳು ನಡೆಯಬೇಕು ಅಂದ್ರೆ ಹಿರಿಯ ಅಧಿಕಾರಿಗಳ ಲೆವೆಲ್ ನಲ್ಲಿ ಒಂದಷ್ಟು ಮೀಟಿಂಗ್ ಗಳು ನಡೆಯಬೇಕು ಮೀಟಿಂಗ್ ಗಳು ನಡೆದ ನಂತರ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಯಾವುದು ಲಾಭ ಅಥವಾ ನಷ್ಟ ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ಮಾಡಿಕೊಂಡು ಅದನ್ನ 28ನೇ ತಾರೀಕು ನಂತರ ಹೊರಗಡೆ ತರುವಂತದ್ದು ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಅಲ್ಲಿಗೆ ಒಂದಂತು ಪಕ್ಕಾ ಆಯ್ತು ನೈಟ್ ಕರ್ಫ್ಯೂ ವಾಪಸ್ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವೇಚ್ಛಾಚಾರವಾಗಿ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬಹುದು ಬ್ರಿಗೇಡ್ ರೋಡ್ ಅಲ್ಲಿ ಎಂಜಿ ರೋಡ್ ಅಲ್ಲಿ ನಮಗೆ ಬೇಕಾಬಿಟ್ಟಿ ಕಳೆದ ವರ್ಷ ಎಲ್ಲ ಯಾವ ರೀತಿ ನಾವು ಆಚರಣೆ ಮಾಡ್ತಾ ಇದ್ವಿ ಅದೇ ರೀತಿ ಈ ಸರ್ತಿನೂ ಆಚರಣೆ ಮಾಡಬಹುದು ಅಂತ ಅಂದುಕೊಂಡಿದ್ದವರಿಗೆ ನಿಜಕ್ಕೂ ನಿರಾಸೆ ಮತ್ತು ಶಾಕ್ ಆದರೆ ಅದು ಯಾವುದಕ್ಕೂ ಕೂಡ ಸರ್ಕಾರ ಪರ್ಮಿಷನ್ ಕೊಡ್ತಿಲ್ಲ ಯಾವ ರೀತಿ ನಾವು ನಡೆಕೊಳ್ಳಬೇಕು ಅನ್ನೋದನ್ನ ಇನ್ನೊಂದು ದಿವಸ ಅಥವಾ ಎರಡು ದಿವಸದಲ್ಲಿ ಮಾರ್ಗಸೂಚಿ ಪ್ರಕಟ ಆಗುತ್ತೆ